ಮ್ಯಾಟ್ರಿಕ್ ಪೂರ್ವ ವಿದ್ಯಾರ್ಥಿ ವೇತನ ಮುಂದುವರಿಸುವ ಸರ್ಕಾರದ ನಿರ್ಣಯಕ್ಕೆ ಸ್ವಾಗತ ಮಾಡುತ್ತೇವೆ ಎಂದು ದಲಿತ ವಿದ್ಯಾರ್ಥಿ ಪರಿಷತ್. ಇಳಕಲ್ನಲ್ಲಿ ಒಂದನೇ ತರಗತಿಯಿಂದ ಎಂಟನೇ ತರಗತಿ ವಿದ್ಯಾಭ್ಯಾಸ ನಡೆಸುತ್ತಿರುವ ಎಸ್ಸಿ ಎಸ್ಟಿ ಹಿಂದುಳಿದ ವರ್ಗ ಹಾಗೂ ಅಲ್ಪಸಂಖ್ಯಾತ ಸಮುದಾಯಗಳ ವಿದ್ಯಾರ್ಥಿಗಳ ಮೆಟ್ರಿಕ್ ಪೂರ್ವ ವಿದ್ಯಾರ್ಥಿ ವೇತನ ಮುಂದುವರಿಸುವಂತೆ ಆಗ್ರಹಿಸಿ ದಲಿತ ವಿದ್ಯಾರ್ಥಿ ಪರಿಷತ್ ರಾಜ್ಯಾದ್ಯಂತ ಹಲವು ಜಿಲ್ಲೆಗಳಲ್ಲಿ ಪ್ರತಿಭಟನೆ ನಡೆಸಿ ಮನವಿ ಸಲ್ಲಿಸಿತು. ಈ ವಿಷಯಕ್ಕೆ ಸಂಬಂಧಪಟ್ಟಂತೆ ಸಮಾಜ ಕಲ್ಯಾಣ ಇಲಾಖೆ ಹಿಂದುಳಿದ ವರ್ಗಗಳ ಇಲಾಖೆಯ ಸಚಿವರಾದ ಮಾನ್ಯ ಕೋಟಾ ಶ್ರೀನಿವಾಸ್ ಪೂಜಾರಿಯವರು ಸ್ಪಷ್ಟನೆ ನೀಡಿ ಮೆಟ್ರಿಕ್ ಪೂರ್ವ ವಿದ್ಯಾರ್ಥಿಗಳ ವಿದ್ಯಾರ್ಥಿ ವೇತನ ಸ್ಥಗಿತಗೊಳಿಸಲ್ಲ ಎಂಬ ಹೇಳಿಕೆ ನೀಡಿ ಗೊಂದಲಕ್ಕೆ ಸ್ಪಷ್ಟನೆ ನೀಡಿದ್ದರಿಂದ ನಗರದಲ್ಲಿ ಸುದ್ದಿಗೋಷ್ಠಿ ನಡೆಸಿದ ದಲಿತ ವಿದ್ಯಾರ್ಥಿ ಪರಿಷತ್ ದಿನಾಂಕ 10/12/2022 ಇಳಕಲ್ ನಗರದಲ್ಲಿ ಪ್ರತಿಭಟನೆ ಹಮ್ಮಿಕೊಳ್ಳಲಾಗಿತ್ತು. ಅದರಿಂದ ಪ್ರತಿಭಟನೆ ಹಿಂಪಡೆದಿದ್ದೇವೆ. ಕೇಂದ್ರ ಹಾಗೂ ರಾಜ್ಯ ಸರ್ಕಾರ ವಿದ್ಯಾರ್ಥಿಗಳ ಭವಿಷ್ಯಕ್ಕೆ ಧಕ್ಕೆ ಉಂಟಾಗುವಂತೆ ನೋಡಿಕೊಳ್ಳಬಾರದು, ಇಲ್ಲವೇ ಮುಂದಿನ ದಿನಗಳಲ್ಲಿ ನಮ್ಮ ಸಂಘಟನೆಯಿಂದ ಉಗ್ರವಾದ ಹೋರಾಟ ನಡೆಸಬೇಕಾಗುತ್ತೆ ಎಂದು ಬಾಗಲಕೋಟ ದಲಿತ ವಿದ್ಯಾರ್ಥಿ ಪರಿಷತ್ ಜಿಲ್ಲಾಧ್ಯಕ್ಷ ಬಸವರಾಜ ಗಂಗೂರ್ ಅವರು ಮತ್ತು ಜಿಲ್ಲಾ ಸಂಘಟನಾ ಕಾರ್ಯದರ್ಶಿ ದೇವರಾಜ್ ಹೊಸಮನಿ ಪತ್ರಿಕಾಗೋಷ್ಠಿಯಲ್ಲಿ ತಿಳಿಸಿದರು. ಈ ಸಂದರ್ಭದಲ್ಲಿ ಜಿಲ್ಲಾ ಸಂಘಟನಾ ಕಾರ್ಯದರ್ಶಿಗಳಾದ ಯಮನಪ್ಪ ಮೂಗ್ನೂರ್, ಶ್ರೀಕಾಂತ್ ಹೊಸಮನಿ, ಜಿಲ್ಲಾ ಮಾಧ್ಯಮ ವಕ್ತಾರರಾದ ಸಿದ್ಧಾರ್ಥ ಚಲವಾದಿ, ಎನ್ಎಸ್ಯು ತಾಲೂಕು ಉಪಾಧ್ಯಕ್ಷರಾದ ಭರಮೇಶ ವಡ್ಡರ ಮತ್ತಿತರರು ಉಪಸ್ಥಿತರಿದ್ದರು. ವರದಿ ವೀರೇಶ್ ತಿಗೌಂಡಿ, ಇಲಕಲ್ಲ, ಜೈಭೀಮ್ ನ್ಯೂಸ್ 24/7. ಇದು ಬಹುಜನರ ನ್ಯಾಯಕ್ಕಾಗಿ. ನಮಸ್ಕಾರ. ಪತ್ರಿಕಾ ಮಾಧ್ಯಮದ ಮಿತ್ರರಿಗೂ ಹಾಗೂ ದಲಿತ ವಿದ್ಯಾರ್ಥಿ ಪರಿಷತ್ ನನ್ನ ಜಿಲ್ಲಾ ಪದಾಧಿಕಾರಿಗಳಾದಂಥ ದೇವರಾಜ್ ಅವರೇ ಹಾಗೂ ಶ್ರೀಕಾಂತ್ ಅವರೇ ಹಾಗೂ ಭರಮೇಶ್ ವಡ್ಡರ್ ಅವರೇ ಹಾಗೂ ಯಮಣಪ್ಪ ಮೂಗ್ನೂರ್ ಅವರೇ, ಇವರೆಲ್ಲರಿಗೂ ನನ್ನ ಇವತ್ತಿನ ಪತ್ರಿಕಾ ಮಾಧ್ಯಮ ಗೋಷ್ಠಿಗೆ ಸ್ವಾಗತ ಕೋರ್ತೀನಿ. ಇವತ್ತಿನ ಪತ್ರಿಕಾ ಗೋಷ್ಠಿಯ ಉದ್ದೇಶ ಮೆಟ್ರಿಕ್ ಪೂರ್ವ ಎಸ್ ಸಿ ಎಸ್ ಟಿ ಒ ಬಿ ಸಿ ಹಾಗೂ ಅಲ್ಪಸಂಖ್ಯಾತ ವಿದ್ಯಾರ್ಥಿಗಳ ಶಿಷ್ಯ ವೇತನವನ್ನು ಕೇಂದ್ರ ಸರ್ಕಾರದ ಸಾಮಾಜಿಕ ನ್ಯಾಯ ಮತ್ತು ಸಬಲೀಕರಣ ಇಲಾಖೆ ಬುಡಕಟ್ಟು ಹಾಗೂ ಅಲ್ಪಸಂಖ್ಯಾತರ ಅಭ್ಯರ್ಥಿ ಇಲಾಖೆಯಿಂದ ಒಂದು ಸುತ್ತೋಲೆ ಹೊರಡಿಸಿ ಶಿಷ್ಯ ವೇತನವನ್ನು ರದ್ದುಪಡಿಸಿರೋ ಹಿನ್ನೆಲೆಯಲ್ಲಿ ಈ ಪತ್ರಿಕಾಗೋಷ್ಠಿಯನ್ನು ಕರೆದಿದ್ದು. ಈಗಾಗಲೇ ಕೇಂದ್ರ ಸರ್ಕಾರದ ಸಚಿವರಾದಂಥ ವೀರೇಂದ್ರ ಕುಮಾರ್ ಕಟ್ಟಿಕ್ ಅವರು ಮೆಟ್ರಿಕ್ ಪೂರ್ವ ಸ್ಕಾಲರ್ಶಿಪ್ಪನ್ನು 9 ಮತ್ತು 10ನೇ ತರಗತಿ ವಿದ್ಯಾರ್ಥಿಗಳಿಗೆ ಮಾತ್ರ ಕೊಡುವುದು, 1ರಿಂದ 8ನೇ ತರಗತಿಗೆ ಆ ಸ್ಕಾಲರ್ಶಿಪ್ಪನ್ನು ರದ್ದುಪಡಿಸಲಾಗಿದೆ ಅಂತೇಳಿ ಒಂದು ಆದೇಶವನ್ನು ಮಾಡಿದರು. ಅವರು ಆದೇಶದ ಪ್ರಕಾರ ರೈಟ್ ಟು ಎಜುಕೇಷನ್ 2019 ಅಡಿಯಲ್ಲಿ ಉಚಿತ ಶಿಕ್ಷಣ ಪಡೆಯುತ್ತಿರುವ ಹಿನ್ನೆಲೆಯಲ್ಲಿ ಅವರಿಗೆ ಯಾವುದೇ ರೀತಿ ಸ್ಕಾಲರ್ಶಿಪ್ನ ಅವಶ್ಯಕತೆ ಇಲ್ಲ ಎನ್ನುವ ನಿರ್ಧಾರವನ್ನು ತೊಗೊಂಡಿದ್ದರು. ಅದರದ ಪ್ರತಿಯಾಗಿ ನನ್ನ ಹತ್ರ ಒಂದು ಉದಾಹರಣೆ ಕೂಡ ಇತ್ತು. ಒಂದು ವಿದ್ಯಾರ್ಥಿ ಸ್ಕಾಲರ್ಶಿಪ್ ಹಾಕಿದಾಗ ಅದು ರಿಜೆಕ್ಟೆಡ್ ಬೈ 1 to 8 ಸ್ಕಾಲರ್ಶಿಪ್ ಅಂಡರ್ಟೇಕಿಂಗ್ RTI 2009 ಉಚಿತ ಶಿಕ್ಷಣ ಅಡಿಯಲ್ಲಿ ಬರ್ತದೆ, ಹಾಗಾಗಿ ಸ್ಕಾಲರ್ಶಿಪ್ಪನ್ನು ರದ್ದು ಪಡೆದಿವೆ ಅಂತೇಳಿ ಒಂದು ಉದಾಹರಣೆ ಕೂಡ ನನ್ನಲ್ಲಿ ಐತಿ. ಹಾಗೆ ಅದರದ್ದು ಆದೇಶದ ನೋಟಿಫಿಕೇಶನ್ನು ಕೂಡ ನನ್ನಲ್ಲಿತ್ತು. ಇದರದ ಕೇಂದ್ರ ಸರ್ಕಾರ ಇದು ಈ ಒಂದು ಆದೇಶದಿಂದ 6ರಿಂದ 14 ವಯಸ್ಸಿನ ಮಕ್ಕಳಿಗೆ ಉಚಿತವಾಗಿ ಕಡ್ಡಾಯ ಶಿಕ್ಷಣ ಕೊಡುವ ಮೂಲಭೂತ ಹಕ್ಕಾಗಿರೋದು ಮತ್ತು ಈಗೇನು ರಾಜ್ಯ ನಿರ್ದೇಶಕ ತತ್ವಗಳಲ್ಲಿ ಆದಂಥ 45ನೇ ವಿಧಿ ಹಾಗೂ ಮೂಲಭೂತ ಕರ್ತವ್ಯದಲ್ಲಿ ಆದಂಥ 21ನೇ ವಿಧಿಯನ್ನು ಉಲ್ಲಂಘನೆ ಮಾಡಿರುವನ್ನ ಉದ್ದೇಶ ಆಗ್ತೈತಿ. ಇದೊಂದು ಇವರು RTI ಒಂದು ಕಾಯ್ದೆ ನೀತಿಯನ್ನು ನೆಪ ಮಾಡಿಕೊಂಡು ಮೆಟ್ರಿಕ್ ಪೂರ್ವ ಸ್ಕಾಲರ್ಶಿಪ್ ವಿದ್ಯಾರ್ಥಿ ವೇತನವನ್ನು ರದ್ದುಗೊಳಿಸುವುದರಿಂದ ಬಡ ಕುಟುಂಬದ ಮಕ್ಕಳಿಗೆ ಮತ್ತು ಗ್ರಾಮೀಣ ಭಾಗದ ಮಕ್ಕಳಿಗೆ ಈ ಶಿಕ್ಷಣ ವೇತನವನ್ನು ಮೊಟಕುಗೊಳಿಸುತ್ತ ಆಗೋದ್ರಿಂದ ಶಿಕ್ಷಣದಿಂದ ಸಾಕಷ್ಟು ವಿದ್ಯಾರ್ಥಿಗಳು ವಂಚಿತರಾಗುವುದು ಕಂಡು ಬರ್ತೈತಿ. ಈಗಾಗಲೇ ಕೊರೋನಾದಿಂದ 2 ವರ್ಷದಿಂದ ಸಾಕಷ್ಟು ವಿದ್ಯಾರ್ಥಿಗಳು ಶಿಕ್ಷಣದಿಂದ ದೂರ ಇರೋದ ಕಾರಣದಿಂದ ಕೇಂದ್ರ ಸರ್ಕಾರ ಇನ್ನೂ ಶಿಕ್ಷಣದ ಕಡೆ ಒಲವು ತೋರಿಸೋಕಾರ ಬಿಸಿ ಊಟ, ಸಮವಸ್ತ್ರ ಹಾಗೂ ಇನ್ನಿತರ ಸೌಲಭ್ಯಗಳನ್ನು ಕೊಡೋದ್ರ ಮುಖಾಂತರ ಬಡ ವಿದ್ಯಾರ್ಥಿಗಳನ್ನು ಶಾಲೆಗೆ ಕರೆತರುವ ಮತ್ತು ಶಿಕ್ಷಣಕ್ಕೆ ನೀಡುವ ಒತ್ತು ನೀಡುವಂಥ ಯೋಜನೆಗಳನ್ನು ರೂಪಿಸಬೇಕಾದಂಥ ಹಿನ್ನೆಲೆಯಲ್ಲಿ ಈಗ ಏಕಾಏಕಿ 1ರಿಂದ 8ನೇ ತರಗತಿ ವಿದ್ಯಾರ್ಥಿಗಳ ಸ್ಕಾಲರ್ಶಿಪ್ಗಳನ್ನು ರದ್ದುಪಡಿಸಿರುವುದು ಇದು ಮಕ್ಕಳಿಗೆ ಆದಂಥ ಅನ್ಯಾಯ ಒಳಗಾಗಿರ್ತೈತಿ. ಹಾಗೂ ದೇಶದ ಖಾಸಗಿ ಸರ್ವೆಗಳ ಪ್ರಕಾರ 32% ಶೋಷಿತ ಸಮುದಾಯದ ವಿದ್ಯಾರ್ಥಿಗಳು ಪ್ರತಿ ವರ್ಷ ಪ್ರಾಥಮಿಕ ಆಗದೆ ಶಿಕ್ಷಣದಿಂದ ದೂರ ಇರೋಕತ್ತಾರ. ಇದರಿಂದ ಮೆಟ್ರಿಕ್ ಪೂರ್ವ ವಿದ್ಯಾರ್ಥಿ ನೀಡುತ್ತಿದ್ದ ವಿದ್ಯಾರ್ಥಿ ವೇತನದಿಂದ 1ರಿಂದ 8ನೇ ತರಗತಿಯ ವಿದ್ಯಾರ್ಥಿಗಳು ಪ್ರಾಥಮಿಕ ಶಿಕ್ಷಣ ದೂರ ಇರೋದ್ರಿಂದ ನೆಕ್ಸ್ಟು ನಮ್ಮ ಕರ್ನಾಟಕದ ಹೈಕೋರ್ಟು ಒಂದು ಸಮಿತಿ ರಚನೆ ಮಾಡಿತ್ತು. ಆ ರಚನೆ ಒಂದು ಸಮಿತಿ ಏನು ಬಂದೈತೆ ಅಂದ್ರೆ ಈಗೇನು ಪ್ರಾಥಮಿಕ ಹಂತದಲ್ಲಿ ಓದುವಂಥ ಮಕ್ಕಳ ಸರ್ವೆ ಪ್ರಕಾರ ಸಾಕಷ್ಟು ಬಡ ವಿದ್ಯಾರ್ಥಿಗಳು ಪ್ರಾಥಮಿಕ ಹಂತದ ಶಿಕ್ಷಣದಿಂದ ದೂರ ಸರಿಯಾಕತ್ತಾರ. ಇಂಥ ಹಿನ್ನೆಲೆಯಲ್ಲಿ ಈ ಕೇಂದ್ರ ಸರ್ಕಾರ ಹೊರಡಿಸಿರುವಂಥ ಸ್ಕಾಲರ್ಶಿಪ್ ಏನು ವೇತನ ರದ್ದು ಐತಲ್ಲ ಈ ಆದೇಶನ ಹಿಂಪಡಿಬೇಕಂತೇಳಿ ರಾಜ್ಯಾದ್ಯಂತ ದಲಿತ ವಿದ್ಯಾರ್ಥಿ ಪರಿಷತ್ತು ಜಿಲ್ಲೆಯ ಜಿಲ್ಲಾಧಿಕಾರಿಗಳು ಮತ್ತು ತಹಸೀಲ್ದಾರ್ ಮುಖಾಂತರ ಸಾಕಷ್ಟು ಮನವಿಗಳು ಹೋಯಿತು. ಈ ಮನವಿಗಳ ಹಿನ್ನೆಲೆಯಲ್ಲಿ ನಿನ್ನೆ ರಾಜ್ಯ ಸರ್ಕಾರದ ಸಚಿವರಾದಂಥ ಸಮಾಜ ಕಲ್ಯಾಣ ಇಲಾಖೆ ಸಚಿವರಾದಂಥ ಕೋಟಾ ಶ್ರೀನಿವಾಸರು ಒಂದು ಪತ್ರಿಕಾಗೋಷ್ಠಿ ಮಾಡ್ತಾರೆ. ನಾವು ಯಾವುದೇ ರೀತಿ 1ರಿಂದ 8ನೇ ತರಗತಿ ವಿದ್ಯಾರ್ಥಿಗಳಿಗೆ ಸ್ಕಾಲರ್ಶಿಪ್ಪನ್ನು ಸ್ಥಗಿಸ್ತಾ
ಏನು ರದ್ದುಪಡಿಸಲ್ಲ, ಅದನ್ನು ಯಥಾಸ್ಥಿತವಾಗಿ ನಾವು ಮುಂದುವರಿಸ್ತೀವಿ ಅಂತ ಹೇಳಿ ಕೇಶ ಅವರೊಂದು ಪತ್ರಿಕಾಗೋಷ್ಠಿ ಮಾಡ್ತಾರೆ. ಬಟ್ ನಮಗಿದು ಪತ್ರಿಕಾಗೋಷ್ಠಿ ಮಾತ್ರ ಆಗಬಾರ್ದು, ಅವರು ಸರ್ಕಾರದ ಒಂದು ಆದೇಶದ ಒಂದು ನಮಗೆ ಆದೇಶ ಪ್ರತಿ ಬೇಕು. ಇವರು ಹೇಳಿಕೆ ಅಂತ ಸಾಕಷ್ಟು ಹೇಳಿಕೆಗಳು ಕೊಟ್ಬಿಟ್ಟಿದ್ದಾರೆ ಆಲ್ರೆಡಿ. ಇವಾಗ ನಮ್ಗೆ ಹೇಳಿಕೆಗಳು ಬೇಕಾಗಿಲ್ಲ, ಒಂದು ಸರ್ಕಾರದ ಸಂಬಂಧಪಟ್ಟ ಇಲಾಖೆಯಿಂದ ಒಂದು ಆದೇಶ ಪ್ರತಿ ಬೇಕು. ಯಥಾಸ್ಥಿತವಾಗಿ ನಾವು 1ರಿಂದ 8ನೇ ತರಗತಿವರೆಗೆ ಸ್ಕಾಲರ್ಶಿಪ್ಗಳನ್ನು ನಾವು ಹಾಕ್ತೀವಿ ಅನ್ನೋ ಒಂದು ಆದೇಶ ಪ್ರತಿ ಬೇಕು. ಹಾಗೆ SSP ಪೋರ್ಟಲನ್ನು ಸದ್ಯದಲ್ಲಿ ತಡೆ ಹಿಡಿದಲಾಗಿತ್ತು. ಈಗ ಅದನ್ನು ಅವ್ರು ಕೊಟ್ಟಂಥ ಹೇಳಿಕೆಯಿಂದ ಅದು SSP ಪೋರ್ಟಲ್ ಸಕ್ರಿಯವಾಗಬೇಕು. ಸಕ್ರಿಯ ಜೊತೆಗೆ ಇವಾಗ ಏನು ಕೊಡ್ತಕ್ಕಂಥ ಸ್ಕಾಲರ್ಶಿಪ್ ಅಂತ ಅಲ್ಲ, ಅದು ಹೆಚ್ಚಿನ ಅನುದಾನವನ್ನು ತೊಗೊಂಡು ಕಾಶ್ಯ ಕೊಡುವಂಥ ಶಿಷ್ಯವೇತನ ಹೆಚ್ಚಿಗೆ ಅನುದಾನ ಕೊಡಬೇಕಂತೇಳಿ ನಾವು ದಲಿತ ಆದ್ಯತೆ ಪರಿಷತ್ ಅಂತ ಆಗ್ರಹಿಸ್ತೀವಿ. ಈ ಹಿನ್ನೆಲೆಯಲ್ಲಿ ನಾವು 17ನೇ ತಾರೀಕಿನಂದು ದಲಿತ ವಿದ್ಯಾರ್ಥಿ ಪರಿಷತ್ ಇಲಕಲ್ ವತಿಯಿಂದ ನಾವೊಂದು ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದೀವಿ ತಹಸೀಲ್ದಾರ್ ಆಫೀಸ್ವರೆಗೆ. ಈಗವರು ಕೋಟಾ ಶ್ರೀನಿವಾಸರು ಕೊಟ್ಟಿರುವಂಥ ಹೇಳಿಕೆಯನ್ನು ನಾವು ಸ್ವಾಗತಿಸ್ತೀನಿ. ಈ ಹಿನ್ನೆಲೆಯಲ್ಲಿ ತಾತ್ಕಾಲಿಕವಾಗಿ ನಮ್ಮ ದಲಿತ ವಿದ್ಯಾರ್ಥಿ ಪರಿಷತ್ತಿಂದ ಏನು ನಾವು ರಾಜ್ಯಾದ್ಯಂತ ಏನು ಪ್ರತಿಭಟನೆ ಹಮ್ಮಿಕೊಂಡಿದ್ವಿ, ಈ ತಾತ್ಕಾಲಿಕವಾಗಿ ನಾವು ಅದನ್ನು ಕೈ ಬಿಡ್ತೀವಿ. ಉದ್ದೇಶ ಇವರು ಇದೇ ರೀತಿ ಪೋಷಕರ ಮಧ್ಯೆ ಮತ್ತು ವಿದ್ಯಾರ್ಥಿಗಳ ಮಧ್ಯೆ ಗೊಂದಲ ಸೃಷ್ಟಿದು ಇನ್ನ ನಂತರ ಏನೂ ಮಾಡಬಾರ್ದು. ಇವರು ಏನು ಹೇಳಿಕೆ ಕೊಟ್ಟಿರಲ್ಲ, ಯಥಾಸ್ಥಿತವಾಗಿ ಅದು ಸ್ಕಾಲರ್ಶಿಪ್ ಸ್ಟಾರ್ಟ್ ಆಗಬೇಕು. ನೆಕ್ಸ್ಟು ಬರುವಂಥ ವಿದ್ಯಾರ್ಥಿಗಳಿಗೆ ಏನು 2 ವರ್ಷದಿಂದ ಏನು ಸ್ಕಾಲರ್ಶಿಪ್ ಹೋಲ್ಡ್ ಆಗಿದೆಯಲ್ಲ, ಅದನ್ನು ಯಥಾಸ್ಥಿತವಾಗಿ ಸದ್ಯದಲ್ಲಿ ಅದನ್ನು ಸ್ಕಾಲರ್ಶಿಪ್ ಹಾಕ್ಕೊಡ್ಬೇಕು. ಮುಂದಿನ ಈಗ PUC ಮತ್ತು ನರ್ಸಿಂಗ್ ವಿದ್ಯಾರ್ಥಿಗಳದ್ದು ಅದು ಕೂಡ 2 ವರ್ಷದಿಂದ ಸ್ಕಾಲರ್ಶಿಪ್ ಹೋಲ್ಡ್ ಆಗೈತಿ. ಆ ವಿದ್ಯಾರ್ಥಿಗಳಿಗೆ ಆಸ್ ಪರ್ ಏನು ಸ್ಕಾಲರ್ಶಿಪ್ ಕೊಡ್ತಿದ್ರಲ್ಲ ಆ ರೀತಿ ಸ್ಕಾಲರ್ಶಿಪ್ ಕೊಡ್ಬೇಕಂತೇಳಿ ನಾವು ದಲಿತ ವಿದ್ಯಾರ್ಥಿ ಪರಿಷತ್ತಿಂದ ಆಗ್ರಹಿಸ್ತೀವಿ ಅಂತೇಳಿ ಈ ಪತ್ರಿಕಾಗೋಷ್ಠಿಯನ್ನು ನಾವು ಕರೆದೇವೆ. ಪತ್ರಿಕಾ ಮಾಧ್ಯಮದವರಿಗೆ ಎಲ್ಲ ಪತ್ರಿಕಾ ಮಾಧ್ಯಮದವರಿಗೆ ಸ್ವಾಗತಿಸ್ತೇನೆ. ಕೇಂದ್ರ ಸರ್ಕಾರದ ಸಾಮಾಜಿಕ ನ್ಯಾಯ ಮತ್ತು ಸಬಲೀಕರಣ ಇಲಾಖೆಯ ಸಚಿವರಾದಂತಹ ವೀರೇಂದ್ರ ಕುಮಾರ್ ಕಟಕ್ ಅವರು ಒಂದು ಆದೇಶವನ್ನು ಹೊರಡಿಸ್ತಾರೆ. ಆ ನೋಟಿಸ್ ಪ್ರತಿ ನಮ್ಮಲ್ಲಿದೆ. ಅವ್ರು ಏನು ಹೇಳ್ತಾ ಇದ್ರು ಅಂದ್ರೆ RTA ಆ್ಯಕ್ಟ್ 2019 ಅಂಡರ್ ಅಡಿಯಲ್ಲಿ 1 to 8 ಸ್ಟ್ಯಾಂಡರ್ಡ್ ವರೆಗೂ ಸ್ಕಾಲರ್ಶಿಪ್ ಕೊಡೋಕ್ಕಾಗಲ್ಲ ಅಂತ ಹೇಳ್ತಾ ಇದ್ದಾರೆ. ಸೊ ಅದ್ರ ಅನ್ವಯವಾಗಿ ಒಬ್ಬ ವಿದ್ಯಾರ್ಥಿ ನಮ್ಮ ಸ್ಟೇಟ್ ವಿದ್ಯಾರ್ಥಿ ಅಪ್ಲೈ ಮಾಡಿದ್ದಾನೆ ಸ್ಕಾಲರ್ಶಿಪ್ಪಲ್ಲಿ SSP ಪೋರ್ಟಲಲ್ಲಿ. ಅಲ್ಲಿ ಏನಿದೆ ಅಂತಂದರೆ, ಅಪ್ಲಿಕೇಶನ್ ಮಾರ್ಕ್ಡ್ ಆ್ಯಸ್ ರಿಜೆಕ್ಟೆಡ್ ಬೈ ದ ಮಿನಿಸ್ಟ್ರಿ ವಿತ್ ರೀಸನ್ ಕ್ಲಾಸ್ 1 to 8 ಆರ್ ನಾಟ್ ಎಲಿಜಿಬಲ್ ಫಾರ್ ಸ್ಕಾಲರ್ಶಿಪ್ ಫ್ರಮ್ 2002 and 2013 ಆ್ಯಸ್ ದೇ ಆರ್ ಕವರ್ಡ್ ಅಂಡರ್ RTA ಆ್ಯಕ್ಟ್ ಅಂತ ಬರ್ತಾ ಇದೆ. ಸೊ ಇಲ್ಲಿ ಏನಾಗ್ತಾ ಇದೆ ಅಂದರೆ, ಅಪ್ಲಿಕೇಶನ್ ಆಗಕ್ಕೆ ಆಗ್ತಾ ಇಲ್ಲ. ಬಟ್ ನೀವು ನಿನ್ನೇನ ಒಂದು ಪತ್ರಿಕಾ ವರದಿ ಕೊಡ್ತೀರಂದ್ರೆ, ಪರಿಶಿಷ್ಟ ಜಾತಿ ಮಕ್ಕಳಿಗೆ ನೀಡಲಾಗುತ್ತಿರುವ ಮೆಟ್ರಿಕ್ ಪೂರ್ವ ವಿದ್ಯಾರ್ಥಿ ವೇತನ ಸ್ಥಗಿತಗೊಳಿಸಿಲ್ಲ ಅಂತ ನೀವೊಂದು ಹೇಳಿಕೆ ಪತ್ರಿಕಾ ಹೇಳಿಕೆ ಕೊಡ್ತೀರಿ. ಇಲ್ಲಿ ಜನರಿಗೆ ತೊಂದರೆ ಆಗ್ತದೆ, ಏನಾದರೂ ಪೋಷಕರಿಗೆ ಮತ್ತು ವಿದ್ಯಾರ್ಥಿಗಳಿಗೆ ನೋಡೋ ತೊಂದರೆ ಆಗ್ತಾ ಇದೆ, ಗೊಂದಲ ಸೃಷ್ಟಿ ಆಗ್ತಾ ಇದೆ. ಇದನ್ನ ಇದರಲ್ಲಿ ನಾವು ಯಾವ್ದು ಸೆಂಟ್ರಲ್ ಗೌರ್ಮೆಂಟ್ ನಂಬಬೇಕಾ ಅಥವಾ ಸ್ಟೇಟ್ ಗೌರ್ಮೆಂಟ್ ನಂಬಬೇಕಾ ಗೊತ್ತಾಗ್ತಾ ಇಲ್ಲ. ಸೊ ಹಾಗಾಗಿ ನೀವೇನು ಮಾಡ್ರಿ ಅಂದ್ರೆ, ಒಂದು ಆದೇಶ ಪ್ರತಿಯನ್ನು ಕೊಡಬೇಕಾಗುತ್ತೆ. ಇದು ಕ್ಲಿಯರ್ ಆಗಬೇಕು ನಮಗೆ, ನಮ್ಮ ವಿದ್ಯಾರ್ಥಿಗಳಿಗೆ ಸ್ಕಾಲರ್ಶಿಪ್ ಹಾಕುವಂಥ ಗೊಂದಲ ನಿವಾರಣೆ ಆಗಬೇಕು. ಇಲ್ಲದಿದ್ದರೆ ನಾವು ದಲಿತ ವಿದ್ಯಾರ್ಥಿ ಪರಿಷತ್ತಿಂದ ಉಗ್ರವಾದ ಹೋರಾಟವನ್ನು ಮಾಡಬೇಕಂತಂದು ನಾನು ಈ ಮೂಲಕ ಎಚ್ಚರಿಸ್ತೇನೆ ರಾಜ್ಯ ಸರ್ಕಾರ.